ಅಲ್ಲಿ ಬಿಜೆಪಿ ಅವರು ಸದನ ನಡೆಯಕ್ಕೆ ಕೊಡಲಿಲ್ಲ ಸರ್ ಅವರು ಫಸ್ಟ್ ನೋಟಿಸ್ ಕೊಟ್ಟಿರೋದಕ್ಕೆ ಪ್ರಶ್ನೋತ್ತರ ಶೂನ್ಯವೇಳೆ ಆದ ಬಳಿಕ ನೋಡಿ ಮೊದಲನೇದಾಗಿ ಕಾರ್ಯಕಲಾಪ ಹೇಗೆ ನಡೆಯಬೇಕು ಅಂತ ಬಿಜೆಪಿ ಅವರು ತಿಳ್ಕೋಬೇಕು ಆಡಳಿತ ಪಕ್ಷದಲ್ಲಿ ಇದ್ದಾಗೂ ಕೂಡ ವಿಧಾನಸಭೆಯನ್ನ ನಡೆಯಲಿಕ್ಕೆ ಬಿಟ್ಟಿಲ್ಲ ಈಗ ವಿರೋಧ ಪಕ್ಷದಲ್ಲೂ ಕೂಡ ಮೊದಲ ದಿನನೇ ಪ್ರಾರಂಭ ಮಾಡಿದ್ದಾರೆ ನಾವು ಕೇಳಲಿಕ್ಕೆ ತಯಾರಿದ್ದೀವಿ ಮಾತಾಡಲಿಕ್ಕೆ ತಯಾರಿದ್ದೀವಿ ಚರ್ಚೆಗೆ ರೆಡಿ ಇದ್ದೀವಿ ಮತ್ತೆ ಉತ್ತರನೂ ಕೊಡಕ್ಕೆ ರೆಡಿ ಇದ್ದೀವಿ ಆದರೆ ಇವರು ನಿಯಮಾವಳಿ ಬಿಟ್ಟು ಮಾಡಿ ಅಂದ್ರೆ ಹೇಗಾಗುತ್ತೆ ನಾವೇನು ಪ್ರಸ್ತಾಪ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಹೇಳಿದ್ರ ಪ್ರಶ್ನೋತ್ತರ ಆದಮೇಲೆ 1 ತಾಸ್ ಬಿಟ್ಟ ಮೇಲೆ ಪ್ರಸ್ತಾಪ ಮಾಡ್ರಪ್ಪ ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಇವತ್ತು ಬಹಳ ಹಾಸ್ಯಾಸ್ಪದ ಏನಾಯ್ತು ಅಂದ್ರೆ ಇಡೀ ಬಿಜೆಪಿ ಅವರು ಬಾವಿಗೆ ಬಿದ್ರು ಯಾರ ನೇತೃತ್ವದಲ್ಲಿ ಬಿದ್ದು ಅಂತ ಅವರಿಗೆ ಗೊತ್ತಾಗಿಲ್ಲ ವಿರೋಧ ಪಕ್ಷದ ನಾಯಕರು ಯಾರಂತ ಗೊತ್ತಿಲ್ಲ ನಾವು ಯಾರಿಗೆ ಉತ್ತರ ಕೊಡಬೇಕು ಯಾರಾದರೂ ಒಬ್ಬ ಪ್ರಸ್ತಾಪ ಮಾಡಬೇಕಲ್ಲ ವಿರೋಧ ಪಕ್ಷ ನಾಯಕರು ಯಾರಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಅವರ ಬೇಡಿಕೆ ಏನಿದೆ ಅಂತಾನೂ ಗೊತ್ತಿಲ್ಲ ಐದು ಗ್ಯಾರಂಟಿಗಳ ಬಗ್ಗೆ ಒಂದೂವರೆ ತಿಂಗಳ ಒಳಗಡೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಶಕ್ತಿ ಯೋಜನೆ ವಿಫಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಈಗಾಗಲೇ ಅದು ಸಾಬೀತಾಗಿದೆ 55 ಲಕ್ಷ ಮಹಿಳೆಯರು ಪ್ರತಿದಿನ ಓಡಾಡ್ತಾ ಇದ್ದಾರಲ್ಲ ಹೋಗಿ ಅವರಿಗೆ ಹೇಳಿ ಇದು ಸರಿ ಇಲ್ಲ ಯೋಜನೆ ಅಂತ ನಿಮಗೆ ದಮ್ಮು ತಾಕತ್ತು ಅಂತ ಹೇಳ್ತಿರಲ್ಲ ಯಾವಾಗಲೂ ಹೋಗಿ ಅವ್ರ ಮುಂದೆ ಹೇಳಿ ನೋಡೋಣ ನಿಮ್ಮ ಗೃಹಜ್ಯೋತಿಗೆ ಆಗಸ್ಟ್ 15ಕ್ಕೆ ಒಳಗಡೆ ಬರುತ್ತೆ ಈಗ ನಿಮ್ಮ ಗೃಹಜ್ಯೋತಿ ಕ್ಷಮಿಸಬೇಕು ಗೃಹಜ್ಯೋತಿ ಆಗಲೇ ಪ್ರಾರಂಭ ಆಗಿದೆ ಗೃಹ ಲಕ್ಷ್ಮಿ ಬರುತ್ತೆ ಮುಂದಿನ ವಾರ ಈಗ ನಮ್ಮ ಅನ್ನಭಾಗ್ಯ ಯೋಜನೆ ಅಡಿನಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯದಿಂದ ಒಂದು ಮಲತಾಯಿ ಧೋರಣೆಯಿಂದ ಇವತ್ತು ನಾವು ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಡಿಬಿಟಿ ಮಾಡ್ತಾ ಇದೀವಿ ಅದರಲ್ಲೂ ತೊಂದರೆ ದಯವಿಟ್ಟು ಬಿಜೆಪಿ ಅವರೇ ನಿಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಿಮ್ಮ ಶಾಸಕರು ಏನು ಹೇಳ್ತಾರೆ ಅದನ್ನು ಕಿವಿಗೊಟ್ಟು ಕೇಳಿ ರೇಣುಕಾಚಾರ್ಯ ಅವ್ರು ಏನು ಹೇಳಿರೋದು ನೀವು ಬಡವರ 5 ಕೆ ಜಿ ಅಕ್ಕಿಯನ್ನು ಹಿಂದೆ ಪಡೆದಿದ್ದೀರಲ್ಲ ಆ ಶಾಪ ತಟ್ಟುಬಿಟ್ಟು ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದೀರಿ ಅಂತ ನಿಮ್ಮ ಶಾಸಕರು ಹೇಳ್ತಾ ಇರೋದು ಮಾಜಿ ಶಾಸಕರು ಸೊ ದಯವಿಟ್ಟು ಸದನವನ್ನು ನಡೆಯಕ್ಕೆ ಬಿಡಿರಿ ಬರದ ಛಾಯೆ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಇದೆಲ್ಲ ನಿಮ್ಮ ಕೊಡುಗೆ ರಾಜ್ಯಕ್ಕೆ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಎಲ್ಲರೂ ಜೊತೆಗೆ ಸೇರಿ ಸದನವನ್ನು ನಡೆಸೋಣ ಅದು ಇದು ಬಿಟ್ಟು ನೀವೇ ಬಾವಿಗೆ ಇಳಿದ್ಬಿಟ್ಟು ಯಾವುದು ನಿಮಗೆ ಗೊತ್ತಿಲ್ಲ ನಿಮ್ಗೆ ಕೊಟ್ಟಿರೋ ನೋಟಿಸ್ನಲ್ಲಿ ನೀವೇನು ಹೇಳಿದ್ದೀರಾ 0 ಅವರ್ ಆದಮೇಲೆ ನಾವು ತೊಗೊಳೋಣ ಅಂತ ನೀವೇ ಮತ್ತೆ ಗಲಾಟೆ ಮಾಡಿದ್ರೆ ಹೆಂಗೆ ಆದರೆ ನೀವು ಟೈಪ್ ಯಾರು ಹೊಡೆದಿದ್ದು ಲೆಟ್ರು ಸೈನ್ ಹೊಡಿತಾ ಇದ್ದೀರ ಅಂತ ಅರ್ಥ ಆಯ್ತು ಅಷ್ಟೇ ಸೊ ಫಸ್ಟು ನೀವು ವಿರೋಧ ಪಕ್ಷದ ನಾಯಕರು ಯಾರಂತ ಆಯ್ಕೆ ಮಾಡ್ಕೊಳ್ಳಿ ಅದಾದಮೇಲೆ ಗ್ಯಾರಂಟಿದು ಪರ ಇದ್ದೀರಾ ವಿರೋಧ ಇದ್ದೀರಾ ಅಂತ ತೀರ್ಮಾನ ಮಾಡಿ ಅದಾದಮೇಲೆ ನಮ್ಮ ಹತ್ರ ಬನ್ನಿ ಉತ್ತರ ಕೊಡ್ತೀರಿ ನೋಡಿ ಹೆಂಗೆ ಗೊತ್ತವರಿಗೆ ದೋಖ ಅಂತ ಒಂದು ಇವರು 3.5 ವರ್ಷದಲ್ಲಿ ಮಾಡಲಾರ್ದು ನಾವು 1.5 ತಿಂಗಳಲ್ಲಿ ಮಾಡಿದ್ದೀವಿ ಅವ್ರ ಪ್ರಣಾಳಿಕೆ ಇದು ಬಿಜೆಪಿಯ ಭರವಸೆ ಅಂತ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇದ್ರಲ್ಲ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಏನು ಬಿಜೆಪಿಯ ಭರವಸೆ ಅಂತ ಮಾಡಿದ್ರು ಏನು 610 ಭರವಸೆಗಳು ಕೊಟ್ಟಿದ್ರು ಅದರಲ್ಲಿ ಮಾಡಿದ್ದು 90% ಆಗಿಲ್ಲ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಅನುಮಾನ ಪಡ್ತಾರೆ ವಿ ಹ್ಯಾವ್ ಆಲ್ರೆಡಿ ಡೆಲಿವರ್ಡ್ ಆನ್ 2 ವಿ ವಿಲ್ ಡೆಲಿವರ್ ದ ಅದರ್ 3 ಆಲ್ಸೋ ಬಟ್ ಇವ್ರಿಗೇನಾತ್ರ ಆತಂಕ ಯಾರು ನಮ್ಗೆ ಓಟ್ ಹಾಕ್ದವರೇ ಕೇಳ್ತಾ ಇಲ್ಲ ಬಿ ಜೆ ಪಿ ಅವ್ರಿಗೆ ಗ್ಯಾರಂಟಿ ಬೇಕಾಗಿದೆ ಈಗ ಬಹುಶಃ ಅವ್ರ ನಿರುದ್ಯೋಗಕ್ಕೆ ಇದೇ ಒಂದು ಸಮಸ್ಯೆ ಅನ್ಸುತ್ತೆ ಕುಮಾರಸ್ವಾಮಿ ಅವರೊಂದು ತಾಕತ್ ಬಗ್ಗೆ ಮಾತಾಡ್ತಾರೆ ನಾನು ದಾಖಲಾತಿ ಬಿಡುಗಡೆ ಮಾಡ್ತೀನಿ ಆ ಸಚಿವರನ್ನ ವಜಾ ಮಾಡೋ ತಾಕತ್ತು ಸರ್ಕಾರಕ್ಕೆ ಇದೆ ಮೊದಲನೇದಾಗಿ ದಮ್ಮು ತಾಕತ್ತು ಪ್ರಶ್ನೆ ಎತ್ತಿದ್ದು ಬೊಮ್ಮಯ್ಯ ಅವರು ಕಾಂಗ್ರೆಸ್ನವರಲ್ಲ ಅವ್ರೇನಿದೆ ಕೊಡಲಿ ನಾನು ನಿನ್ನೆನೂ ಅದೇ ಹೇಳಿದ್ದೀನಿ ಈಗಲೂ ನಮ್ಮ ಸರ್ಕಾರದ ನಿಲುವು ಭಾಳ ಸ್ಪಷ್ಟವಾಗಿದೆ ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಏನಾದರೂ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗ ಅದು ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ಮೀನಾಮೇಷ ಎಣಿಸೋದಿಲ್ಲ ವಿ ವಿಲ್ ನಾಟ್ ಡೈಲ್ಯೂಟ್ ದ ಸಬ್ಜೆಕ್ಟ್ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ಲಾ ಕಮಿಷನ್ ಇದೆ ಹೌದು ಈಗ ನಾನು ಹೇಳ್ದಂಗೆ 1.5 ತಿಂಗಳಲ್ಲಿ ದಯವಿಟ್ಟು ತಾವೆಲ್ಲ ಮಾಧ್ಯಮದವರು ಗಮನಿಸಬೇಕು ಸಾರ್ವಜನಿಕರಿಗೆ ತಿಳಿಸ್ಬೇಕು 1.5 ತಿಂಗಳಲ್ಲಿ ವಿ ಹ್ಯಾವ್ ಅ ಫುಲ್ ಫ್ಲೆಶ್ ವರ್ಕಿಂಗ್ ಕ್ಯಾಬಿನೆಟ್ 5 ಗ್ಯಾರಂಟಿನಲ್ಲಿ ಈಗಾಗಲೇ 5 ಗ್ಯಾರಂಟಿದು ನೀಲಿ ನಕ್ಷೆ ಆಗಿದೆ ಆರ್ಥಿಕವಾಗಿ ಯಾವ ರೀತಿ ನಾವು ಮಾಡಬೇಕು ತಯಾರಾಗಿದೆ 3 ಗ್ಯಾರಂಟಿನಲ್ಲಿ ನಾವು ಡೆಲಿವರ್ ಮಾಡಿದ್ದೀವಿ ಮತ್ತು ಸದನ ನಡೆಸ್ಲಿಕ್ಕೂ ನಾವು ಹೋಗ್ತಾ ಇದ್ದೀವಿ ಇವರೇನು ಮಾಡಿದ್ದಾರೆ ವಿರೋಧ ಪಕ್ಷದವರು ಇಲ್ಲಿವರೆಗೂ ಬರೇ ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಮಾತು ಕೊಟ್ಟಿದ್ವಿ ಎಲ್ಲ ತನಿಖೆಗಳನ್ನು ನಾವು ಮಾಡ್ತೀವಿ ಅಂತ
ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಆಗ್ತಾ ಇದೆ, ಗಂಗಾ ಕಲ್ಯಾಣ ಹಗರಣದ ಆಗ್ತಾ ಇದೆ, ಈಗಾಗಲೇ ಎರಡು FIR ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, ಮತ್ತು ನಿಮ್ಮ ಬಿಟ್ಕಾಯಿಂದು ಇವತ್ತು ನಿನ್ನೆ SIT ರಚನೆ ಮಾಡಿದ್ದಾರೆ, ಕರೋನಾ ಕರಪ್ಷನ್ದು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಸೊ ಹೀಗೆ ಹಂತಂತವಾಗಿ ಆ ಯಾವುದು ಹಗರಣ ಇದೆ ಅದಕ್ಕೆ ಬೇಕಾಗಿರುವಂಥ ಸ್ಪೆಸಿಫಿಕ್ ಟಾಸ್ಕ್ ಫೋರ್ಸನ್ನು ನಾವು ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ನಾವು ಅವತ್ತು ಹೇಳಿದೀವಲ್ಲ 100%, ಅದನ್ನು ಒಂದು ಅನಧಿಕೃತವಾದ 6ನೇ ಗ್ಯಾರಂಟಿ.